COVID-19 ರಲ್ಲಿ ಜೀವದ ಹಂಗು ತರದು ಬಿಸಿಲು ಮಳೆ ಎನ್ನದೆ ಕೊರೋನಾ ಕುರಿತು ಜನರಿಗೆ ಮಾಹಿತಿ ಒದಗಿಸುವುದು ಹಾಗೂ ಜನರಲ್ಲಿ ಜಾಗೃತಿ ಮೂಡಿಸುವ ಕೆಲಸ ಮಾಡಿರುವ ಪತ್ರಕರ್ತರ ಸೇವೆ ಶ್ಲಾಘನೀಯ ಎಂದು ಕರ್ನಾಟಕ ರಾಜ್ಯ ರಸ್ತೆ ಅಭಿವೃದ್ಧಿ ನಿಗಮದ ಮಾಜಿ ಉಪಾಧ್ಯಕ್ಷ ಮಹಾವೀರ್ ಮೋಹಿತೆ ಹೇಳಿದರು. ಅವರು ಚುಕ್ಕೋಡಿಯ ಪ್ರವಾಸಿ ಮಂದಿರದಲ್ಲಿ ಚುಕ್ಕೋಡಿ ಹಾಗೂ ರಾಯಬಾಗ್ ಮುದ್ರಣ ಹಾಗೂ ಟಿವಿ ಮಾಧ್ಯಮದ ಪತ್ರಕರ್ತರನ್ನು ಸನ್ಮಾನಿಸಿ ಮಾತನಾಡಿದರು. ಕೊರೋನಾ ವಾರಿಯರ್ಸ್ ಪಟ್ಟಿಯಲ್ಲಿ ಪತ್ರಕರ್ತರು ಉತ್ತಮ ಕೆಲಸ ಮಾಡಿದ್ದು ಪತ್ರಕರ್ತರನ್ನು ಗೌರವಿಸಿದ್ದು ನನ್ನ ಭಾಗ್ಯ ಎಂದರು. ಆರ್ಥಿಕ ಈಗಾಗಲೇ ನೀವು ಒಂದು ಎರಡು ತಿಂಗಳಿಂದ ಕೊರೋನಾ ವೈರಸ್ ನೀವೆಲ್ಲರೂ ಕೂಡ ಪತ್ರಿಕಾ ಮಾಧ್ಯಮ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾದವರೆಲ್ಲ ಕೂಡ ಇವೆಲ್ಲ ಕೆಲಸ ಮಾಡಿದ್ರಿ. ಕೆಲಸ ಹೆಂಗ್ ಮಾಡಿರ್ಪ ತಂತ್ರಗಳಿರ್ಬೋದು ಅಂದ್ರೆ ಮಾಸ್ಕ್ ಇರ್ಬೋದು ಯಾವುದು ನಿಮ್ಮ ಮಾಧ್ಯಮದವರು ಏನು ಒಂದು ಆದೇಶ ಮಾಡಿರು ಆದೇಶ ಪ್ರಕಾರ ನೀವೆಲ್ಲರೂ ಕೂಡ ಅದ ಆದೇಶ ಮಾಡಿದ ತಕ್ಷಣ ನಿಮ್ಗೆಲ್ಲರೂ ಕೂಡ ನಿಮ್ಮ ಕೆಲಸಕ್ಕೆ ನೀವು ಹೋಗಿಬಿಟ್ರಿ. ನೀವೆಲ್ಲ ಇದು ಯಾವುದು ನಮ್ಮ ಕೊರೋನಾ ಇದು ಒಂದು ಸಾಂಕ್ರಾಮಿಕ ರೋಗ ಈ ಸಾಂಕ್ರಾಮಿಕ ರೋಗದಿಂದ ನಾವು ದೂರ ಇರಬೇಕು. ನಾವು ಯಾವುದೋ ಇದ್ರದ ಬೇಡ ಅಂತಕ್ಕಂಥ ಯಾವುದೋ ಭೇದ ಇಟ್ಕೊಳ್ಳಿ. ನೀವು ಜನರಿಗೋಸ್ಕರ ನಿಮ್ಮ ನೀವೆಲ್ಲರನ್ನು ಕೂಡ ಜಾಗೃತಿ ಮಾಡೋಕ್ಕೋಸ್ಕರ ನೀವೆಲ್ಲರೂ ಕೂಡ ನೀವು ಆದೇಶ ಮಾಡು ಆದೇಶ ಮಾಡಿದ ತಕ್ಷಣ ನೀವೆಲ್ಲರೂ ಕೂಡ ಕೆಲಸಕ್ಕಾದ್ರಿ. ನೀವೆಲ್ಲ ಜನರನ್ನ ಜಾಗೃತಿ ಮಾಡುತ್ತ ನೀವು ಮಾಧ್ಯಮದವರೆಲ್ಲ ಕೂಡ ಜಾಗೃತಿ ಮಾಡುವಂತ ಕೆಲಸ ಮಾಡಿದ್ರಿ. ಎರಡು ತಿಂಗಳು ಸತತವಾಗಿ ನಿಮ್ಗೆ ಹಳ್ಳಿಯಲ್ಲಿ ಬಹುಶಃ ನಾವೆಲ್ಲ ಲಾಕ್ಡೌನ್ ಆಗ್ಬಿಟ್ಟನೆ. ನಿಮ್ಗೆ ಎಲ್ಲಿ ಕೂಡ ಚಾ ವ್ಯವಸ್ಥೆ ಇರಲಿ ಅಥವಾ ಊಟದ ವ್ಯವಸ್ಥೆ ಇರಲಿ ಯಾವುದೂ ಹಂಗೆ ನೀವು ಯಾವುದೂ ವಿಚಾರ ಮಾಡಿಲ್ಲ. ಹಂಗ ನೀವು ಹಾಗೆ ದಿನನಿತ್ಯ ನಿಮ್ಗೆ ಕೆಲಸಕ್ಕಾಗ್ರಿ. ನಿಮ್ಗೆ ಊಟ ಕೆಲವೊಂದು ಕಡೆ ಊಟ ಸಿಗಲಿಲ್ಲ, ಕೆಲವೊಂದು ಕಡೆ ನೀರು ಕೂಡ ನಿಮ್ಗೆ ಕುಡಿಯಕ್ಕೆ ಸಿಗಲಿಲ್ಲ. ಆದ್ರೂ ಕೂಡ ಜನರ ಒಂದು ಜಾಗೃತಿ ಮಾಡುವಂತ ಕೆಲಸ ಇದನ್ನು ನೀವು 24 ಗಂಟೆ ನೀವು ಎಲ್ಲ ಕೆಲಸ ಮಾಡಿದಿರಿ. ನೀವೆಲ್ಲರೂ ನಾವು ನಿಮಗೆಲ್ಲರಿಗೂ ಕೂಡ ನಾವು ಮತ್ತೊಮ್ಮೆ ನಿಮ್ಗೆ ಅಭಿನಂದನೆ ಹೇಳಬೇಕು ಮತ್ತು ನೀವು ಇದನ್ನು ಮಾಡಬೇಕು. ಯಾಕಂದ್ರೆ ನಾವೊಂದು ಈ ಒಂದು ಕೆಲಸದ ನೋಡ್ಕೊಂಡು ನಾವೆಲ್ಲರೂ ಕೂಡ ನಮ್ಗೆ ಭಾಳ ದೊಡ್ಡ ನಿಮ್ಗೆ ಸಹಾಯ ಮಾಡೋಕ್ಕಾಗಲ್ಲ. ಆದ್ರೂ ಕೂಡ ಮಾನವೀಯತೆ ಒಂದು ಧರ್ಮ ಪ್ರಕಾರ ನಿಮ್ಗೆಲ್ಲರಿಗೂ ಕೂಡ ಒಂದು ಸತ್ಕಾರ ಮಾಡಿ ನಿಮ್ಗೆ ಅಭಿನಂದನೆ ಹೇಳಬೇಕು ಅನ್ನೋದು ನಾವು ಒಂದು ವಿಚಾರ ಮಾಡ್ಕೊಂಡು ನಿಮ್ಗೆಲ್ಲರೂ ಕೂಡ ಇವತ್ತು ಸತ್ಕಾರ ಕಾರ್ಯಕ್ರಮ ಇಲ್ಲ ಅದನ್ನು ನಮ್ಮದು ಒಂದು ಮಾನವೀಯತೆ ಧರ್ಮ ಪ್ರಕಾರ ನಾವೆಲ್ಲರೂ ಸೇರಿ ನಿಮ್ಗೆ 10 ಸಲ 1000 ಸಲ ಸತ್ಕಾರ ಮಾಡಿದ್ರು ಈ ಒಂದು ವಿಚಾರದ ಕಡಿಮೆ. ಯಾಕಂದ್ರೆ ನಾವು ಬಹಳ ಸಲ ಬಹಳ ಕಡೆ ನೋಡಿದ್ವಿ. ನಾವು ಈ ಕೊರೋನಾ ವೈರಸ್ ಯಾವತ್ತು ಈ ದೇಶದಾಗ ಎಂತರ ಸಾಧ್ಯತೆ ಕೆಲವೊಂದ್ಸಲ ಈ ಮಂತ್ರಿಗಳು ಕೂಡ ಒಂದು 15 ಸ್ವರಗಳಿವೆ. ಅದನ್ನ ನೀವು ಮಾತ್ರ ಅಂದ್ರೆ ಯಾವತ್ತು ನಿಮ್ಗೆ ಈ ಕೊರೋನಾ ವೈರಸ್ ಬಂದ್ರೆ ನಿಮ್ಮಲ್ಲಿ ನಿಮ್ ಮೀಡಿಯಾದವರಾಗ್ಲಿ ನಿಮ್ ಪತ್ರಿಕಾದವ್ರು ನಿಮ್ಗೆ ಯಾವಾಗ ಆದೇಶ ಮಾಡ್ತಾರೋ ಆದೇಶ ಮತ್ತೊಮ್ಮೆ ಕೂಡ ನಾವು ಅಭಿನಂದನೆ ಕೂಡ ಸಲ್ಲಿಸ್ತೀವಿ. ಈ ಸಂದರ್ಭದಲ್ಲಿ ಹಗಲಿರುಳು ಕಾರ್ಯನಿರ್ವಹಿಸಿದ ಪೊಲೀಸ್ ಅಧಿಕಾರಿ ಹಾಗೂ ಸಿಬ್ಬಂದಿ ವರ್ಗದವರನ್ನು ಸನ್ಮಾನಿಸಲಾಯಿತು. ಸನ್ಮಾನ ಸಮಾರಂಭದಲ್ಲಿ ಪುರಸಭಾ ಸದಸ್ಯ ಶ್ಯಾಮ್ ರೇವಡೆ, ಗುತ್ತಿಗೆದಾರ ಪ್ರಕಾಶ್ ಒಂಟುಮುತ್ತೆ, ಸಾಬೀರ್ ಜಮಾದಾರ್, ಪ್ರಭಾಕರ್ ಕೋರೆ, ದುಳಗೋಡ ಪಾಟೀಲ್ ಜಮಾದಾರ್, ಗಣೇಶ್ ಮೋಹಿತೆ, ಆನಂದ್ ಅರಬಳ್ಳಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು.